ಕಥೆಗೆ ಸಂಬಂಧಿಸಿದ ವ್ಯಕ್ತಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ನಾಯಕರಲ್ಲಿ ಒಬ್ಬರು. ಮೈ ನರೇಂದ್ರ ದಾಮೋದರ್ ದಾಸ್ ಮೋದಿ ಈ ಕಥೆಗೆ ಸಂಬಂಧಿಸಿದ ರಾಜಕಾರಣಿ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿಯಾಗಿದ್ದಾರೆ. ಇಂದು ನಾವು ಮಾತನಾಡುತ್ತಿರುವ ವ್ಯಕ್ತಿತ್ವ 130 ಕೋಟಿ ದೇಶವಾಸಿಗಳ ಜೀವನವನ್ನು ಬೆಳಗಿಸುವ ಮತ್ತು ಮಾನವತೆಯ ಸೇವೆಯನ್ನು ಮಾಡುವ ಸಂಕಲ್ಪವನ್ನು ಮಾಡಿದ್ದಾರೆ. मैं नरेंद्र दामोदर दास मोदी ईश्वर की शपथ लेता हूं. ನರೇಂದ್ರ ಮೋದಿಯವರ ಜೀವನದ ಸಂಘರ್ಷಗಳು, ಕನಸುಗಳು ಮತ್ತು ಸಮರ್ಪಣೆಯ ಕಥೆಯಾಗಿದೆ. ಆ ಕಥೆಯು ಆ ವಿರಾಟ್ ವ್ಯಕ್ತಿತ್ವದ್ದಾಗಿದೆ. ಯಾರಿಗೆ ಸೇವೆಯೇ ಅಧಿಕಾರವಾಗಿದೆ ಅವರಿಗೆ ಹಗಲು ರಾತ್ರಿ ಎರಡೂ ಒಂದೇ. ಅವರು ಬಿಸಿಲನ್ನೂ ನೋಡುವುದಿಲ್ಲ, ಮಳೆಯನ್ನೂ ನೋಡುವುದಿಲ್ಲ. ಅವರಿಗೆ ಯಾರೂ ಕಿರಿಯರಲ್ಲ, ಅವರಿಗೆ ಯಾರೂ ಹಿಂದೂ ಮುಸಲ್ಮಾನರಲ್ಲ. ಅವರು ಎಲ್ಲರನ್ನೂ ಒಂದಾಗಿಸಿಕೊಂಡು ಎಲ್ಲರ ಪ್ರಯತ್ನದಿಂದ ಎಲ್ಲರ ಏಳ್ಗೆಯ ಘೋಷಣೆ ಮಾಡಿದ್ದಾರೆ. ಆಜ್ ಲಾಲ್ ಕಿಲೆ ಕಿ ಪ್ರಾಚೀರ್ ಸೆ ಆಹ್ವಾನ್ ಕರ್ ರಹಾ ಹೂನ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಔರ್ ಅಬ್ ಸಬ್ಕಾ ಪ್ರಯಾಸ್ ಹಮಾರೇ ಹರ್ ಪ್ರಾಪ್ತಿ ಕೆ ಲಿಯೆ ಬಹುತ್ ಮಹತ್ವಪೂರ್ಣ. ನರೇಂದ್ರ ಮೋದಿಯವರ ಯಾತ್ರೆ ಗುಜರಾತ್ನ ವಡ್ನಗರದ ಗಲ್ಲಿಗಳಿಂದ ಪ್ರಾರಂಭವಾಗುತ್ತದೆ. ರೈಲ್ವೆ ಸೇ ರಾಯಲ್ ಪ್ಯಾಲೇಸ್ ಜಿಂದಗಿ ಕಾ ರಾಸ್ತಾ ಬಡಾ ಕಠಿನ್ ಹೋತಾ ಹೈ. 17 ಸೆಪ್ಟೆಂಬರ್ 1950 ಜನಿಸಿದ ನರೇಂದ್ರ ಮೋದಿ ದಾಮೋದರ್ ದಾಸ್ ಮೋದಿ ಹಾಗೂ ಹೀರಾಬಾಯಿ ಅವರ ಮೂರನೇ ಮಗು. ಆರಂಭಿಕ ಜೀವನ ಅತ್ಯಂತ ಬಡತನದಲ್ಲಿ ಕಳೆಯಿತು. ಮಾತಾಜಿ ಹೇ 90 ಸಾಲ ಸೇ ಭೀ ಜ್ಯಾದಾ ಉಮರ್ ಹೈ. ಜಬ್ ಹಮ್ ಛೋಟೆ ಥೇ ತೋ ಹಮಾರಾ ಗುಜಾರಾ ಕರ್ನೆ ಕೆ ಲಿಯೆ ಬೇ अड़ोस पड़ोस के घरों में बर्तन साफ करना, पानी भरना, मजदूरी करना. आप कल्पना कर सकते हैं कि एक मां ने अपने बच्चों को बड़ा करने के लिए कितना कष्ट उठाया होगा. हम तो गरीब के घर पैदा हुए हैं, हमने गरीबी देखी है, हम गरीबी में पले हैं भाइयों. वे तो सोने का चम्मच लेकर के पैदा हुए हैं, हम चाय बेचते बेचते आपके पास आए. ನರೇಂದ್ರ ಮೋದಿ ಶಾಲೆಯಿಂದ ಬಂದ ಮೇಲೆ ಸ್ಥಳೀಯ ರೈಲ್ವೆ ಸ್ಟೇಷನ್ನಲ್ಲಿದ್ದ ತಮ್ಮ ತಂದೆಯವರ ಚಹಾ ಅಂಗಡಿಗೆ ಹೋಗಿ ಸಹಾಯ ಮಾಡುತ್ತಿದ್ದರು. ಲೋಕತಂತ್ರ ಮೇ ಅಗರ್ ಜನತಾ ಜನಾರ್ದನ್ ಜೋ ಈಶ್ವರ ಕಾ ರೂಪ ಹೈ ವೋ ಫೈಸಲಾ ಕರ್ ಲೆ ತೋ ಫಿರ್ ಏಕ್ ಚಾಯ್ ಬೇಚನೆ ವಾಲಾ ಭಿ ಉನ್ಕಾ ಪ್ರತಿನಿಧಿ ಬನ್ ಕರ್ಕೆ ರಾಯಲ್ ಪ್ಯಾಲೇಸ್ ಮೇ ಹಾಥ್ ಮಿಲಾ ಸಕ್ತಾ ಹೈ. ಕೇವಲ 17ನೆಯ ವಯಸ್ಸಿನಲ್ಲಿ ನರೇಂದ್ರ ಮೋದಿಯವರು ಮನೆಯನ್ನು ತೊರೆಯುವ ಹಾಗೂ ದೇಶ ಸುತ್ತುವ ತೀರ್ಮಾನ ಮಾಡಿದರು. ಕೆಲವೊಮ್ಮೆ ಹಿಮಾಲಯವನ್ನು ತಮ್ಮ ಆಶ್ರಯವನ್ನಾಗಿ ಮಾಡಿಕೊಂಡರೆ ಕೆಲವೊಮ್ಮೆ ಆಶ್ರಮಗಳಲ್ಲಿ ಸೇವೆ ಸಲ್ಲಿಸಿದರು. ತಮ್ಮನ್ನು ತಾವು ರಾಷ್ಟ್ರ ಸೇವೆಗಾಗಿ ಸಮರ್ಪಿಸುವ ಉದ್ದೇಶದಿಂದ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕೂಡಿಕೊಂಡರು. ಗುಜರಾತ್ನಲ್ಲಿ 1973ರಲ್ಲಿ ನಡೆದ ನವ ನಿರ್ಮಾಣ ಚಳವಳಿಯಲ್ಲಿ ನರೇಂದ್ರ ಮೋದಿಯವರ ಪಾತ್ರ ಬಹಳ ವಿಶಿಷ್ಟವಾಗಿತ್ತು. ಇದರಿಂದಾಗಿ ಆಗಿನ ಕಾಂಗ್ರೆಸ್ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕಾಗಿ ಬಂತು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನರೇಂದ್ರರಿಗೆ ದೇಶದ ಹಲವಾರು ಹಿರಿಯ ನಾಯಕರೊಂದಿಗೆ ಕೆಲಸ ಮಾಡುವ ಅವಕಾಶ ದೊರೆಯಿತು. 1975 ಜೂನ್ ಐಸಿ ಕಾಲಿ ರಾತ್ ಥಿ ಜೊ ಕೋಯಿ ಭಿ ಲೋಕತಂತ್ರ ಪ್ರೇಮಿ ಭುಲಾ ನಹೀ ಸಕ್ತಾ ಹೈ, ಕೋಯಿ ಭಾರತವಾಸಿ ಭುಲಾ ನಹೀ ಸಕ್ತಾ ಹೈ. ಏಕ್ ಪ್ರಕಾರ ಸೆ ದೇಶ ಕೋ ಜೇಲ್ ಖಾನೆ ಮೇ ಬದಲ್ ದಿಯಾ ಗಯಾ ಥಾ, ವಿರೋಧಿ ಸ್ವರ ಕೋ ದಬೋಚ ದಿಯಾ ಗಯಾ ಥಾ.
जयप्रकाश नारायण सहित देश के गणमान्य नेताओं को जेलों में बंद कर दिया था। न्याय व्यवस्था भी आपातकाल के उन भयावह रूप की छाया से बच नहीं पाई थी। अखबारों को तो पूरी तरह बेकार कर दिया गया था। ಅವರಿಗೆ ಭಾರತೀಯ ಜನತಾ ಪಕ್ಷದೊಂದಿಗೆ ಕೆಲಸ ಮಾಡುವ ಆದೇಶ ದೊರೆಯಿತು. ಇಷ್ಟಕ್ಕೂ ಅದು ಅವರ ಪ್ರಯಾಣದ ಒಂದು ಸಣ್ಣ ತಿರುವು ಮಾತ್ರ ಆಗಿತ್ತು. ಬಿಜೆಪಿಯ ಅತ್ಯುತ್ತಮ ಸಂಘಟನಾ ಶಕ್ತಿಯುಳ್ಳ ನಾಯಕನಿಂದ ಭಾರತದ ಆಡಳಿತದಲ್ಲಿ ಅತ್ಯುತ್ತಮ ಕಲಾವಿದರಾಗಿ ನರೇಂದ್ರ ಮೋದಿ ಉದಯಿಸಿರುವುದು ಧೈರ್ಯ ಮತ್ತು ದೃಢ ಸಂಕಲ್ಪದ ಕಥೆಯಾಗಿದೆ. ಅಕ್ಟೋಬರ್ 2001 ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞೆ ಸ್ವೀಕರಿಸಿದರು. ನರೇಂದ್ರ ಮೋದಿಯವರು ಗುಜರಾತಿನ ಯಶೋಗಾಥೆಯನ್ನು ಕೃಷಿ, ಕೈಗಾರಿಕೆ ಮತ್ತು ಸೇವೆಗಳ ಮೂಲಕ ಹೆಣೆದಿದ್ದಾರೆ. ಅವರ ಅಧಿಕಾರಾವಧಿಯಲ್ಲಿ ಗುಜರಾತಿನ ಕೃಷಿ ಕ್ಷೇತ್ರ 10% ವೃದ್ಧಿಯನ್ನು ಹೊಂದಿತು. ವೈಬ್ರೆಂಟ್ ಗುಜರಾತ್ ಶೃಂಗಸಭೆಯಿಂದ ರಾಜ್ಯದಲ್ಲಿ ದಾಖಲೆಯ ಹೂಡಿಕೆಯಾಯಿತು. ಇದು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿತು. ಅವರ ನಾಯಕತ್ವದಲ್ಲಿ ಗುಜರಾತ್ ಮಧ್ಯಮ ಮತ್ತು ಸಣ್ಣ ಕೈಗಾರಿಕೆಗಳ ಸ್ವರ್ಗವಾಗಿ ಹೊರಹೊಮ್ಮಿತು. ಭೂಕಂಪದಿಂದ ಹಾನಿಗೊಳಗಾದ ಕಚ್ನಲ್ಲಿ ಪುನರ್ ನಿರ್ಮಾಣದ ಉದಾಹರಣೆಯನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ಇಂದಿಗೂ ನೀಡಲಾಗುತ್ತಿದೆ. मित्रों, हम हर आफत को अवसर में पलटने के सपने क्यों नहीं देखते? और अगर हम आफत को अवसर में, मैं अपना गुजरात का इंसिडेंट बताता हूं, मेरा इतना बड़ा भयंकर भूकंप हुआ था मित्रों, उस भूकंप के बाद हम लोगों ने जो काम किया है और जिस प्रकार से उसको इंस्टीट्यूशनलाइज किया है और जिस प्रकार से डिजास्टर मैनेजमेंट के लिए पूरे देश के लिए मॉडल के रूप में काम किया है, आपत्ति बड़ी भयंकर थी, लेकिन उस आपत्ति से उसको अवसर में पलट करके हमारे देश में आपत्तियां होगी, सबसे पहले तय करेगा, हमें उसको अवसर में पलटना है। 2001-2014 ನಡುವೆ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಅತ್ಯುತ್ತಮ ಆಡಳಿತಗಾರ ಮತ್ತು ಮುಖ್ಯಮಂತ್ರಿಯಾಗಿ ಮೆಚ್ಚುಗೆ ಗಳಿಸಿದರಲ್ಲದೆ ಓರ್ವ ಅಭಿವೃದ್ಧಿ ಪುರುಷನ ರೂಪದಲ್ಲಿ ನೆಲೆಗೊಂಡರು ಕೂಡ. ಎರಡು ಸಾರ್ವತ್ರಿಕ ಚುನಾವಣೆಗೆ ಮುನ್ನ ದೇಶಕ್ಕೆ ಒಬ್ಬ ವಿಕಾಸ ಪುರುಷನ ಹುಡುಕಾಟವಿತ್ತು. ಭ್ರಷ್ಟಾಚಾರದ ವಿರುದ್ಧ ದಾಳಿ ಮಾಡಬಲ್ಲ ಓರ್ವ ಆಡಳಿತಗಾರನ ಹುಡುಕಾಟವಿತ್ತು. ದೇಶವನ್ನು ಪ್ರತ್ಯೇಕತೆ ಮತ್ತು ಭಯೋತ್ಪಾದನೆಯಿಂದ ಮುಕ್ತಗೊಳಿಸಬೇಕಾಗಿತ್ತು. ಬಿಜೆಪಿಯು ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿತು. ಗುಜರಾತ್ ಅಭಿವೃದ್ಧಿಯ ಮಾದರಿ ಇಡೀ ದೇಶದ ಮುಂದೆ ಇತ್ತು. एनडीए 300 से ज्यादा सीट पाएगी और स्पष्ट बहुमत के साथ भारतीय जनता पार्टी के नेतृत्व में एनडीए की सरकार होगी और श्री नरेंद्र मोदी देश के अगले प्रधानमंत्री होंगे. ಸಾಮಾನ್ಯ ಜನತೆಯೊಂದಿಗೆ ರಾಜಕೀಯ ಸಂಬಂಧದೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಸ್ಥಾಪಿಸಿದ ದೇಶದ ಏಕಮೇವ ನಾಯಕರು ನರೇಂದ್ರ ಮೋದಿಯವರು. ये मेरा सौभाग्य है कि मैं हिंदुस्तान से 400 के अधिक जिलों में रात्रि मुकाम करने का मुझे सौभाग्य मिला है, लोगों से मिलने का सौभाग्य मिला है. तो मेरी जिंदगी तो एक मजदूर की जिंदगी है, मैं मजदूर की तरह ही जिया हूँ. जब तक ये शरीर मदद करें, मजदूर की तरह ही जीना है और हिंदुस्तान का मजदूर नंबर 1 कहलाने का मुझे आनंद होगा. 2014 ಚುನಾವಣಾ ಫಲಿತಾಂಶಗಳು ಈ ಸತ್ಯಕ್ಕೆ ಸಾಕ್ಷಿಯಾಗಿವೆ. ಫಲಿತಾಂಶಗಳು ನರೇಂದ್ರ ಮೋದಿಯವರನ್ನು ದೇಶದ ಅತ್ಯಂತ ಜನಪ್ರಿಯ ನಾಯಕರನ್ನಾಗಿ ಸ್ಥಾಪಿಸಿದವಲ್ಲದೆ 3 ದಶಕಗಳ ನಂತರ ಮೊದಲ ಬಾರಿಗೆ ಒಂದೇ ಪಕ್ಷ, ಅದು ಕೂಡ ಕಾಂಗ್ರೆಸ್ಸೇತರ ಪಕ್ಷ, ಕೇಂದ್ರದಲ್ಲಿ ಸಂಪೂರ್ಣ ಬಹುಮತ ಪಡೆಯುವುದಕ್ಕೆ ಕಾರಣವಾಯಿತು. ಪ್ರಜಾಪ್ರಭುತ್ವದ ಸರ್ವಶ್ರೇಷ್ಠ ದೇವಸ್ಥಾನದಲ್ಲಿ ತಲೆಬಾಗಿಸುವ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳು ತನಗೆ ಎಲ್ಲಕ್ಕಿಂತ ಮುಖ್ಯ ಎಂಬ ಸಂದೇಶವನ್ನು ಅವರು ನೀಡಿದರು. ಮೇರಾ ಮೂಲತಃ ಸಿದ್ಧಾಂತ ಜೋ ರಹಾ ಹೈ ವೋ ಯೇ ಹೈ ಕಿ ಹಮ್ ಸಮಾಜ ಮೇ ಜೋ ಭಿ ಶಕ್ತಿ ಹೈ
उसको और अधिक अवसर कैसे दें, हम एक ऐसा इकोसिस्टम तैयार करें ताकि उसको कुछ साहस करने का मन कर जाए, कहीं रुकावट आ जाए तो उसको हाथ पकड़ के निकालने वाला कोई मिल जाए। मैं जब चुनाव लड़ रहा था तो मैंने देशवासियों का कहा था कि मेरे पास अनुभव नहीं है, मुझसे गलतियां हो सकती है, बद इरादे से गलत कभी नहीं करूंगा। ಅವರು ಕಟ್ಟಳೆಗಳಿಂದ ಹೊರಬಂದು ಸಮಾಜದಲ್ಲಿ ಬದಲಾವಣೆಯನ್ನು ನೋಡಲು ಬಯಸಿದ್ದರು. ಮಹಿಳೆಯರಾಗಿರಲಿ ಅಥವಾ ಬಡವರು, ರೈತರಾಗಿರಲಿ ಅಥವಾ ಯುವಕರು, ಎಲ್ಲರ ಹಿತಕ್ಕಾಗಿ ಪ್ರಧಾನಮಂತ್ರಿಯವರು ನಿರಂತರವಾಗಿ ಒಂದರ ನಂತರ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಿದ್ದಾರೆ. ಇದರಿಂದ ಭವಿಷ್ಯದ ಭಾರತದ ದೃಢವಾದ ಆಧಾರ ಸಿದ್ಧವಾಗುತ್ತಿದೆ. ರೈತರಿಗಾಗಿ ಕೃಷಿ ಕಾನೂನುಗಳನ್ನು ಮಾಡುವ ಮತ್ತು ಅವರ ಆದಾಯವನ್ನು ದ್ವಿಗುಣಗೊಳಿಸುವ ಪ್ರಧಾನಮಂತ್ರಿಯವರ ಬದ್ಧತೆಯನ್ನು ಹೋಲಿಸಲು ಅಸಾಧ್ಯ ಮತ್ತು ಇದಕ್ಕಾಗಿ ಅವರು ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಕಿಸಾನ್ ಕೋ ಆಧುನಿಕ ಸುವಿಧಾ ದೇನಾ, ಛೋಟೆ ಕಿಸಾನೋ ಕೋ ಸಂಘಟಿತ ಕರ್ಕೆ ಉನ್ಕೋ ಬಡಿ ತಾಕತ್ ಬನಾನಾ, ಕಿಸಾನೋ ಕಿ ಆಯ್ ಬಡಾನೆಕೆ ಪ್ರಯಾಸ ನಿರಂತರ ಜಾರಿ ಹೈ. ಮೋದಿ ಸರ್ಕಾರವು ನಿರಂತರವಾಗಿ ಆಕ್ಷನ್ ಮೋಡ್ನಲ್ಲೇ ಕಂಡುಬಂದಿದೆ. 24/7 ಕೆಲಸದ ಸಂಸ್ಕೃತಿ ಮತ್ತು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಈಗಿರುವ ವ್ಯವಸ್ಥೆಗಳ ಮೂಲಕವೇ ದೊಡ್ಡ ಗುರಿಗಳನ್ನು ಸಾಧಿಸಬಹುದು ಎಂದು ಹಾರ್ಡ್ ಟಾಸ್ಕ್ ಮಾಸ್ಟರ್ ಪ್ರಧಾನಿ ಮೋದಿ ಅವರು ತೋರಿಸಿದರು. ಮೇರಿ ಸರ್ಕಾರ ಧರ್ಮ ಹೇ ಇಂಡಿಯಾ ಫಸ್ಟ್, ಮೇರಿ ಸರ್ಕಾರ ಧರ್ಮ ಹೇ भारत का संविधान, मेरी सरकार की एक ही भक्ति है भारत भक्ति, मेरी सरकार की एक ही पूजा है 125 करोड़ देशवासियों का कल्याण, मेरी सरकार की एक ही कार्यशैली है सबका साथ सबका विकास, और इसलिए हम संविधान को लेकर के संविधान की सीमा में रह करके देश को आगे बढ़ाना चाहते हैं. ಕೊರೋನಾ ಸಾಂಕ್ರಾಮಿಕದ ಭೀತಿ ಜಗತ್ತನ್ನು ಆವರಿಸಿದಾಗ ಭಾರತವೂ ಈ ಅಪಾಯಕಾರಿ ಕಾಯಿಲೆಯ ಹಿಡಿತಕ್ಕೆ ಒಳಗಾಯಿತು. ಆದರೆ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಮುಂದೆ ಬಂದು ದೇಶವನ್ನು ಮುನ್ನಡೆಸಿದರು ಹಾಗೂ ವಿಶ್ವದ ದೊಡ್ಡ ದೊಡ್ಡ ಶಕ್ತಿಗಳು ಮಾಡಲಾಗದ್ದನ್ನು ಮಾಡಿ ತೋರಿಸಿದರು. ಸರಿಯಾದ ಸಮಯದಲ್ಲಿ ಲಾಕ್ಡೌನ್ ನಿರ್ಧರಿಸಿದ ನಂತರ ಎಲ್ಲ ಆರೋಗ್ಯ ಸೌಲಭ್ಯಗಳ ಮೂಲಕ ಪ್ರತಿಯೊಬ್ಬ ನಾಗರಿಕನನ್ನು ಕೋವಿಡ್ನಿಂದ ರಕ್ಷಿಸಲು ಪ್ರಧಾನಿ ಮಾಡಿದ ಸಂಕಲ್ಪವನ್ನು ಜಗತ್ತು ಶ್ಲಾಘಿಸಿತು. ಆಜ್ ಭಾರತ ದುನಿಯಾಕ್ಕೆ ಉನ್ ದೇಶೋ ಮೇ ಸೇ ಹೈ ಜೋ ಅಪ್ನೆ ಜ್ಯಾದಾ ಸೇ ಜ್ಯಾದಾ ನಾಗರಿಕೋ ಕಾ ಜೀವನ್ ಬಚಾನೆ ಮೇ ಸಫಲ ರಹಾ ಹೈ, ಜಿಸ್ ದೇಶ ಮೇ ವಿಶ್ವ ಕಿ 18% ಆಬಾದಿ ರಹತಿ ಹೈ, ಉಸ್ ದೇಶ ನೇ ಕೊರೋನಾ ಪರ್ ಪ್ರಭಾವಿ ನಿಯಂತ್ರಣ ಕರ್ಕೆ ಪೂರಿ ದುನಿಯಾ ಕೋ ಮಾನವತಾ ಕೋ ಬಡಿ ತ್ರಾಸದಿ ಸೇ ಭಿ ಬಚಾಯಾ ಹೈ. ಕೋವಿಡ್ ಯುದ್ಧದಲ್ಲಿ ಅತಿ ದೊಡ್ಡ ಆಯುಧವಾದದ್ದು ಕೋವಿಡ್ ಲಸಿಕೆ ಹಾಗೂ ಈ ಕೆಲಸದಲ್ಲೂ ದೇಶಕ್ಕೆ ಪ್ರಧಾನಿ ಮೋದಿಯವರ ದೂರದೃಷ್ಟಿಯ ಲಾಭ ದೊರೆಯಿತು. ಅಲ್ಲದೆ ಭಾರತವು ಬಹಳ ಕಡಿಮೆ ಸಮಯದಲ್ಲಿ ಎರಡೆರಡು ಲಸಿಕೆಗಳನ್ನು ತಯಾರಿಸುವ ಮೂಲಕ ತನ್ನ ಸಾಮರ್ಥ್ಯವನ್ನು ವಿಶ್ವ ವೇದಿಕೆಯಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸಿತು. ಇಂದು ಭಾರತ ಅತಿ ಕಡಿಮೆ ಸಮಯದಲ್ಲಿ 75 ಕೋಟಿ ಲಸಿಕೆ ಡೋಸ್ ನೀಡುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದೆ. ಏಳು ವರ್ಷಗಳಲ್ಲಿ 150ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ದೇಶದಲ್ಲಿ ಅನುಷ್ಠಾನಗೊಂಡಿವೆ. ರಿಫಾರ್ಮ್ ಕಾ ಮತ್ಲಬ್ ಹೈ ರಿಫಾರ್ಮ್ ನೀತಿ ಆಧಾರಿತ ಹೋ, ಟುಕಡೋ ಮೇ ನಹಿ ಹೋ, ಹೋಲಿಸ್ಟಿಕ್ ಹೋ, ಔರ್ ಏಕ್ ರಿಫಾರ್ಮ್ ದೂಸರೆ ರಿಫಾರ್ಮ್ ಕಾ ಆಧಾರ ಬನೆ, ನಯೆ ರಿಫಾರ್ಮ್ ಕಾ ಮಾರ್ಗ ಬನಾಯೆ, ಔರ್ ಐಸಾ ಭಿ ನಹಿ ಹೈ ಕಿ ಏಕ್ ಬಾರ್ ರಿಫಾರ್ಮ್ ಕರ್ಕೆ ರುಕ್ ಗಯೆ, ಯೇ ನಿರಂತರ ಸತತ ಚಲನೆ ವಾಲಿ ಪ್ರಕ್ರಿಯಾ ಹೈ.
2019 ಸಾರ್ವತ್ರಿಕ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಬಿಜೆಪಿ ಮತ್ತು ಎನ್ಡಿಎಗೆ ಮೊದಲಿಗಿಂತಲೂ ದೊಡ್ಡ ಗೆಲುವು ದೊರಕಿತು. ಇದಕ್ಕೆ ದೊಡ್ಡ ಕಾರಣವೆಂದರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮತ್ತು ಸಬ್ ಕಾ ವಿಶ್ವಾಸ್ ಮಂತ್ರ. ಮತ ಬ್ಯಾಂಕ್ ಕಿ ರಾಜನೀತಿ ಸೇ ಉಪರ್ ಉಠಕರ್ ದೇಶ್ ಕೆ ಲಿಯೆ ಫೈಸಲಾ ಕರ್ನೆ ಕಾ ಜಿಗರ್ ಚಾಹಿಯೆ ಥಾ ಔರ್ ವೋ ಜಿಗರ್ ಹಮಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. 370ನೇ ವಿಧಿಯನ್ನು ತೆಗೆದುಹಾಕುವ ಕುರಿತು ಸಂಸತ್ತಿನಲ್ಲಿ ದೊರೆತ ಅನುಮೋದನೆಗೆ ಮುನ್ನ ಇಂತಹ ವಿಷಯವನ್ನು ದೇಶದ ನಾಯಕತ್ವವು ನಿರ್ಧರಿಸುತ್ತದೆ ಎಂದು ಯಾರಿಗೂ ನಂಬಿಕೆ ಇರಲಿಲ್ಲ. ಆರ್ಟಿಕಲ್ 370 ಮತ್ತು 35A ಜಮ್ಮು ಕಾಶ್ಮೀರ ಅಲ್ಗಾವಾದ ಆತಂಕವಾದ ಪರಿವಾರವಾದ और व्यवस्थाओं में बड़े पैमाने पर फैले भ्रष्टाचार के अलावा कुछ नहीं दिया. ಆದರೆ ತನ್ನ ಎರಡನೇ ಅವಧಿಯ ಈ ಅತಿದೊಡ್ಡ ನಿರ್ಧಾರವನ್ನು ನೋಡಿ ಮೋದಿ ಸರ್ಕಾರವು ನಿಭಾಯಿಸಿದ ರೀತಿ ಎಲ್ಲಾ ಸಂಶಯಗಳನ್ನು ದೂರ ಮಾಡಿತು. ಇದರ ನಂತರ ಎಲ್ಲರೂ ಹೇಳುತ್ತಿರುವುದು ಒಂದೇ ಮಾತು, ಮೋದಿ ಇದ್ದರೆ ಎಲ್ಲವೂ ಸಾಧ್ಯ ಎಂದು. ತ್ರಿವಳಿ ತಲಾಖ್ನಂತಹ ದುಷ್ಟ ಪದ್ಧತಿಗಳಿಂದ ಮುಸಲ್ಮಾನ ಮಹಿಳೆಯರಿಗೆ ಮುಕ್ತಿ ಕೊಡಿಸುವುದರಿಂದ ಹಿಡಿದು ಮೇರಿ ಮುಸಲ್ಮಾನ್ ಬಹನ್ ಉಸ್ಕಾ ಕ್ಯಾ ಗುನಾ ಕೋಯ್ ಐಸೆ ಹಿ ಟೆಲಿಫೋನ್ ಪರ್ ತೀನ್ ತಲಾಖ್ ಬೋಲ್ ದೆ ಔರ್ ಉಸ್ಕಿ ಜಿಂದಗಿ ತಬಾಹ್ ಹೋ ಜಾಯ್. ಕ್ಯಾ ಮುಸಲ್ಮಾನ್ ಬೇಟಿಯೋ ಕೆ ಹಕ್ಕೋ ಕೆ ರಕ್ಷಾ ಹೋನಿ ಚಾಹಿಯೆ ಕಿ ನಹೀಂ ಹೋನಿ ಚಾಹಿಯೆ? क्या मुसलमान माताओं बहनों को रक्षा मिलनी चाहिए कि नहीं मिलनी चाहिए? क्या मुसलमान बहनों को समानता का अधिकार मिलना चाहिए कि नहीं मिलना चाहिए? ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ ವಿಧಿ 35A ಕುರಿತ ನಿರ್ಣಯಗಳಿಂದ ಮೋದಿ ಸರ್ಕಾರದ ಎರಡನೇ ಅವಧಿಯ ಕಾರ್ಯಗಳು ಪ್ರಾರಂಭವಾದವು. ರಾಮ ಕಾಜ ಕಿನು ಬಿನು ಮೋಹಿ ಕಹಾ ಬಿಸ್ರಾ. ಅಂತೆಯೇ ರಾಮಜನ್ಮಭೂಮಿ ವಿವಾದವನ್ನು ಶಾಂತಿಯುತವಾಗಿ ಪರಿಹರಿಸಿದ್ದು ಕೇವಲ ಒಂದು ವಿವಾದವನ್ನು ಬಗೆಹರಿಸಿದ್ದಲ್ಲ, ಇದು ಭಾರತದ ಉತ್ತಮ ಭವಿಷ್ಯಕ್ಕೆ ಒಂದು ಪ್ರಮುಖ ಅಂಶವೂ ಆಗಿದೆ. ಮಂದಿರ್ ಕರೋಡೋ ಕರೋಡ್ ಲೋಗೋ ಕೆ ಸಾಮೂಹಿಕ ಸಂಕಲ್ಪ ಶಕ್ತಿ ಕಾ ಭೀ ಪ್ರತೀಕ ಬನೇಗಾ. ये मंदिर आने वाली पीढ़ियों को आस्था, श्रद्धा और संकल्प की प्रेरणा देता रहेगा. ಭಯೋತ್ಪಾದನೆಗೆ ಬಲವಾದ ಪೆಟ್ಟು ಕೊಡುವುದೇ ಆಗಲಿ ಅಥವಾ ನಕ್ಸಲಿಸಂ ಅನ್ನು ಹತ್ತಿಕ್ಕುವುದಾಗಲಿ, ಕಳೆದ 6 ವರ್ಷಗಳಲ್ಲಿ 3-4 ದಶಕಗಳಿಗಿಂತ ಹೆಚ್ಚಿನ ಕೆಲಸಗಳನ್ನು ಮಾಡಲಾಗಿದೆ. ಇಷ್ಟೇ ಅಲ್ಲ, ಗಡಿಯಾಚೆಗಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ದಾಳಿ ಮತ್ತು ಏರ್ ಸ್ಟ್ರೈಕ್ ಮೂಲಕ ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆಯನ್ನು ಭಾರತ ಸಹಿಸುವುದಿಲ್ಲ ಎಂಬ ಸಂದೇಶವನ್ನು ನೀಡಿದೆ. ಟೆರರಿಸಂ ಎಕ್ಸ್ಪೋರ್ಟ್ ಉದ್ಯೋಗ ಬನ್ನೆ ಬೈಠಾ ಹೋ ಮೇರೆ ದೇಶ ನಿರ್ದೋಷ ನಾಗರಿಕೋ ಮೌತ್ ಘಾಟ ಉತ್ತಾರ ಹೋ ಯುದ್ಧ ಲಡನೆ ತಾಕತ್ ನೀ पीठ पर वार करने के प्रयास होते हो तो ये मोदी है. उसी भाषा में जवाब देना जानता है. इतना ಇದಷ್ಟೇ ಅಲ್ಲ, ಲಡಾಖ್ನ ನಮ್ಮ ಉತ್ತರ ಗಡಿಯಲ್ಲಿ ಚೀನಾದ ಸೈನಿಕರು ಉದ್ಧಟತನವನ್ನು ತೋರಿದಾಗ ಭಾರತದ ಮೇಲೆ ಕಣ್ಣು ಹಾಕಿದರೆ ಯಾವ ಬೆಲೆಯನ್ನು ತೆರಬೇಕಾಗುತ್ತದೆ ಎಂಬುದು ನಮ್ಮ ಯೋಧರು ಅವರಿಗೆ ಮನದಟ್ಟು ಮಾಡಿಸಿದರು. ಜಿನ್ಕೆ ಸಿಂಹನಾದ ಸೆ ಸಹಮಿ जिनके सिंहनाद से सहमी धरती रही अभी तक डोल. कलम आज उनकी जय बोल. भारत माता की ವಂದೇ ವಂದೇ.
ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ಭಾರತವು ದಾಖಲೆ ವೇಗದಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡುತ್ತಿದೆ ಎಂಬುದನ್ನು ವಿವಿಧ ಅಂತಾರಾಷ್ಟೀಯ ಸಂಸ್ಥೆಗಳು ಒಪ್ಪಿಕೊಂಡಿವೆ. ಬಡವರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ತೆಗೆದುಕೊಂಡ ವಿವಿಧ ನಿರ್ಧಾರಗಳಿಗೆ ಇದರ ಶ್ರೇಯಸ್ಸು ಸಲ್ಲುತ್ತದೆ. ಇಂದು ಭಾರತ ವಿಶ್ವದ ಅತಿದೊಡ್ಡ ಆರೋಗ್ಯ ರಕ್ಷಣಾ ಕಾರ್ಯಕ್ರಮ ಆಯುಷ್ಮಾನ್ ಭಾರತ್ ಅನ್ನು ಮುನ್ನಡೆಸುತ್ತಿದೆ. 50 ಕೋಟಿಗೂ ಹೆಚ್ಚು ಭಾರತೀಯರನ್ನು ಒಳಗೊಂಡಿರುವ ಆಯುಷ್ಮಾನ್ ಭಾರತ್ ಬಡ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟಕುವ ಆರೋಗ್ಯ ಸೇವೆಯನ್ನು ಖಾತರಿಪಡಿಸುತ್ತಿದೆ. ಕೊರೋನಾ ಸಮಯದಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಮೂಲಕ 80 ಕೋಟಿಗಿಂತ ಹೆಚ್ಚು ಜನರಿಗೆ ಉಚಿತ ಪಡಿತರವನ್ನು ತಲುಪಿಸುವುದಾಗಲಿ ಅಥವಾ ಬಡ ಕುಟುಂಬಗಳು, ರೈತರು, ಕಾರ್ಮಿಕರು ಮತ್ತು ಮಹಿಳೆಯರಿಗೆ ವಿವಿಧ ರೀತಿಯಲ್ಲಿ ಆರ್ಥಿಕ ಸಹಾಯ ಅಥವಾ ಉದ್ಯೋಗವನ್ನು ದೊರಕಿಸುವ ನಿರ್ಧಾರಗಳು ಸಮಾಜ ಮತ್ತು ವ್ಯವಸ್ಥೆಯ ಅಂಚಿನಲ್ಲಿ ನಿಂತಿರುವ ಜನರ ನೋವನ್ನು ಕೊನೆಗೊಳಿಸುವ ನಿರ್ಧಾರಗಳಾಗಿವೆ. ಆಖಿರ್ಕಾರ್ ಸರ್ಕಾರ ಕಿಸ್ಕೆ ಲಿಯೆ ಮೈ ಸ್ಪಷ್ಟ ಮಾನ್ತಾ ಹೂ ಕಿ ಸರ್ಕಾರ ವೋ ಹೋ ಜೋ ಗರೀಬೋ ಕೆ ಲಿಯೆ ಸೋಚೆ ಸರ್ಕಾರ ವೋ ಹೋ ಜೋ ಗರೀಬೋ ಕೋ ಸುನೆ ಸರ್ಕಾರ ವೋ ಹೋ ಜೋ ಗರೀಬೋ ಕೆ ಲಿಯೆ ಜಿಯೆ. ಮ್ಯಾಕ್ಸಿಮಮ್ ಗವರ್ನೆನ್ಸ್, ಮಿನಿಮಮ್ ಗವರ್ನಮೆಂಟ್ ತತ್ವದಲ್ಲಿ ನಂಬಿಕೆ ಇಟ್ಟಿರುವ ನರೇಂದ್ರ ಮೋದಿಯವರು ಜನರ ಪಾಲ್ಗೊಳ್ಳುವಿಕೆಯನ್ನು ತಮ್ಮ ನೀತಿಗಳು ಹಾಗೂ ಕಾರ್ಯತಂತ್ರಗಳ ಆಧಾರವಾಗಿಸಿದರು. ಮೊದಲ ಬಾರಿಗೆ ಸ್ವತಃ ಭಾರತದ ಪ್ರಧಾನಮಂತ್ರಿಯವರು 15 ಆಗಸ್ಟ್ 2014 ಸ್ವಾತಂತ್ರ್ಯ ದಿನಾಚರಣೆಯ ತಮ್ಮ ಭಾಷಣದಲ್ಲಿ ಕೆಂಪುಕೋಟೆಯ ಐತಿಹಾಸಿಕ ಪ್ರಾಕಾರದಿಂದ ಸ್ವಚ್ಛತೆಯ ಬಗ್ಗೆ ಮಾತನಾಡಿದರು. ದೇಶದಲ್ಲಿ ಬರಲಿರುವ ಮುಖ್ಯ ಬದಲಾವಣೆಗೆ ತಾವು ಪ್ರಮುಖ ಭಾಗವೆಂದು ದೇಶದ ಪೌರ ಕಾರ್ಮಿಕರಿಗೆ ಮೊಟ್ಟಮೊದಲ ಬಾರಿ ಅನುಭವವಾಯಿತು. ಸರ್ಕಾರವೆಂದರೆ ಬಡವರಿಗಾಗಿ ಬದುಕಬೇಕು ಎಂಬುದನ್ನು ನಿಜ ಅರ್ಥದಲ್ಲಿ ಪ್ರಧಾನಿ ಮೋದಿಯವರು ತೋರಿಸಿಕೊಟ್ಟಿದ್ದಾರೆ. ಆತ್ಮ ನಿರ್ಭರ್ ಭಾರತ್ ಸ್ವಪ್ನ ಸಂಕಲ್ಪ ಪರಿವರ್ತಿತ ದೇಖ ರಹೆ ಹೇ ಆತ್ಮ ನಿರ್ಭರ್ ಭಾರತ್ ಏಕ್ ಪ್ರಕಾರ ಶಬ್ದ ನಹಿ ಆಜ್ 130 ಕರೋಡ್ ದೇಶವಾಸಿಯೋ ಕೆ ಲಿಯೆ ಮಂತ್ರ ಬನ್ ಗಯಾ ಹೈ. ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿಯ ಉಪಕ್ರಮಗಳಿಂದ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ನಿಜವಾದ ಸಾಮರ್ಥ್ಯ ಮತ್ತು ಪಾತ್ರವನ್ನು ಅರಿತುಕೊಂಡಿದೆ. ಆಂಖ್ ಝುಕಾಕರ್ ಮತ್ ಜಿಯೋ, ಆಂಖ್ ದಿಖಾಕರ್ ಜೀನೆ ಸಪ್ನೆ ಮತ್ ದೇಖೋ, ಹಮಾರಿ ಕೋಶಿಶ್ ಹೋನಿ ಚಾಹಿಯೇ ಆಂಖ್ ಮಿಲಾಕರ್ ದೇಖೋ, ಆಂಖ್ ಸೇ ಆಂಖ್ ಮಿಲಾಕರ್ ದೇಖೋ, ಆಪ್ಮೇ ಇತ್ನಾ ಹೌಸಲಾ ಹೋನಾ ಚಾಹಿಯೇ ಔರ್ 125 ಕರೋಡ್ ದೇಶವಾಸಿಯೋ ಕಾ ಅಗರ್ ಆಪ್ಕೆ ಪೀಛೆ ಬಲ್ ಹೈ ಔರ್ ದುನಿಯಾ ಕಿ ಏಕ್ ಮಹಾಶಕ್ತಿ ಬನ್ನೆ ಕಿ ಸಂಭಾವನಾ ಪಡಿ ಹೈ ತೊ ಉಸ್ ಭಾರತ್ ಕೋ ಡರೆ ಮರೆ ಘಬರಾಯೆ ಹುಯೆ ಜೀನೆ ಕ್ಯಾ ಜರೂರತ್ ಹೈ. ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ಮನವಿಗೆ ವಿಶ್ವಸಂಸ್ಥೆಯಲ್ಲಿ ಸಿಕ್ಕ ಬಲವಾದ ಬೆಂಬಲದಂತೆ ಈ ಹಿಂದಿನ ವರ್ಷಗಳಲ್ಲಿ ಯಾವುದೇ ಮನವಿಗೆ ಬೆಂಬಲ ಸಿಕ್ಕಿರಲಿಲ್ಲ. ಆಜ್ ವಿಶ್ವ ಮಂಚ್ ಪರ್ ಭಾರತ್ ಕಿ ಬಾತ್ ಸುನಿ ಜಾತಿ ಹೈ ಇಸ್ ವಿಷಯ ಮೇ ಭಾರತ್ ಕ್ಯಾ ಸೋಚೇಗಾ ಯೆ ಆಜ್ ದುನಿಯಾ ಕೋ ಪಹಲೆ ಸೋಚನಾ ಪಡ್ತಾ ಹೈ. ನರೇಂದ್ರ ಮೋದಿಯವರಿಗೆ ಸೌದಿ ಅರೇಬಿಯಾದ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದ ಕಿಂಗ್ ಅಬ್ದುಲ್ ಅಜೀಜ್ ನಾಯ್ಕ್ ನೀಡಿ ಗೌರವಿಸಲಾಯಿತು. ಪ್ಯಾಲೆಸ್ತೀನ್ನ ಗ್ರ್ಯಾಂಡ್ ಕಾಲರ್ ಆಫ್ ದಿ ಸ್ಟೇಟ್ ಆಫ್ ಪ್ಯಾಲೆಸ್ತೀನ್ ಪ್ರಶಸ್ತಿ, ಅಫ್ಘಾನಿಸ್ತಾನದ ಅಮೀರ್ ಅಮಾನುಲ್ಲಾ ಖಾನ್ ಪ್ರಶಸ್ತಿ, ಯುಎಇಯ ಝಾಯದ್ ಮೆಡಲ್ ಮತ್ತು ಮಾಲ್ದೀವ್ಸ್ನ ನಿಶಾದ್ ಇಜುದ್ದೀನ್ ನೀಡಿ ಗೌರವಿಸಲಾಯಿತು. ಶಾಂತಿ ಮತ್ತು ಅಭಿವೃದ್ಧಿಗೆ ನೀಡಿದ ಕೊಡುಗೆಗಾಗಿ 2018 ಪ್ರಧಾನಿ ಮೋದಿಯವರಿಗೆ ಪ್ರತಿಷ್ಠಿತ ಸಿಯೋಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಹೀಗಿದೆ ವಡ್ನಗರ್ನಿಂದ ವಿಶ್ವ ವೇದಿಕೆವರೆಗಿನ ಪಯಣ.
ಜನರ ನಡುವೆ ಬದುಕುವುದು, ಅವರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವುದು ಮತ್ತು ಅವರ ದುಃಖವನ್ನು ದೂರ ಮಾಡುವುದು ನರೇಂದ್ರ ಮೋದಿಯವರ ಧ್ಯೇಯವಾಗಿದೆ. ನರೇಂದ್ರ ಮೋದಿ ನಿಜವಾಗಿ ಜನರ ನಾಯಕ. ಈ ಎಲ್ಲದರ ನಡುವೆ ಕ್ರೀಡೆ ಮತ್ತು ಕ್ರೀಡಾಪಟುಗಳ ಮೇಲಿನ ಪ್ರಧಾನಿ ಮೋದಿ ಅವರ ಪ್ರೀತಿ ಮತ್ತು ಅವರನ್ನು ಹುರಿದುಂಬಿಸುವುದು ಇವೆಲ್ಲವೂ ಅವರಿಗೆ ದಿನನಿತ್ಯದ ಅಭ್ಯಾಸದಂತೆ. ಮಿತ್ರಗೆ ರೂಪಿಸಲಾದ ವಿಜಯ ತುಮಾರೇ ಸರ್ಪೆ ನೀ ಚಡ್ತಾ ಪರಾಜಯ ತುಮಾರೇ ಮನ್ ಮೇ ನಹಿ ಬೈಠತಾ. ಟೋಕಿಯೋ ಒಲಿಂಪಿಕ್ಸ್ ಅಥವಾ ಪ್ಯಾರಾಲಿಂಪಿಕ್ಸ್ ಆಗಿರಲಿ, ಎಲ್ಲಾ ಕ್ರೀಡೆಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳನ್ನು ಪ್ರಧಾನಿ ಪ್ರೋತ್ಸಾಹಿಸಿದ ರೀತಿ ಇದಕ್ಕೂ ಮೊದಲು ಇಂತಹ ದೃಶ್ಯವನ್ನು ನೋಡಿರಲಿಲ್ಲ. मेरा घर वाला तो मतलब गांव वाला पूरा जश्न मना रही है. मैं ओलंपिक गए हैं वो खुशी नहीं, हम आपसे मिलने आ रही है वो खुशी से पूरा गांव वाला जश्न मना रही है. ನಂತರ ಪದಕಗಳನ್ನು ಗೆದ್ದ ಕ್ರೀಡಾಪಟುಗಳೊಂದಿಗೆ ಫೋನ್ ಮಾಡಿ ಮಾತನಾಡುವ ಮೂಲಕ ಪ್ರಧಾನಿ ಅವರ ಹೃದಯಗಳನ್ನು ಗೆದ್ದರು. देखिए देश आज आपका पर गर्व कर रहा है, बिल्कुल निराश नहीं होना है. वो जो मुश्किलों का अंबार है, वही तो मेरे हौसलों की मीनार है. यही समय है, सही समय है, भारत का अनमोल समय है. असंख्य भुजाओं की शक्ति है, असंख्य भुजाओं की शक्ति है. हर तरफ देश की भक्ति है. तुम उठो, तिरंगा लहरा दो, भारत के भाग्य को फहरा दो, भारत के भाग्य को फहरा दो. मैं नरेंद्र दामोदर दास मोदी